ಆ ಕಾವೇರಿ ಆದಿತ್ಯ ಇಬ್ರು ಮತ್ತೆ ಹುಟ್ಟಿ ಬಂದೇ ಬರ್ತಾರೆ. ಆಯ್ತಾಯ್ತು ಕನ್ನಪ್ಪ, ನೀನು ನಮ್ಮ ಆದಿತ್ಯಪ್ಪನ್ ನೋಡಿದೀಯ? ಹೆಂಗಿದ್ದಾರೆ ನೋಡೋದಕ್ಕೆ? ಅವರ ಹಾ ಒಳ್ಳೆ ಬೆಳ್ಳಿಕೆ ತೆಳ್ಳಿಕೆ ಪಿಕ್ಚರ್ ಹೀರೋ ಥರ ಇದ್ರು. ಒಂಚೂರು ಗಡ್ಡ ಬಿಟ್ಟಿದ್ರು, ಯಾವಾಗಲೂ ನಗ್ನಗ್ತಾ ಇರ್ತಿದ್ರು. ಆಳು ಕಾಳು ಇವ್ರ ಜೊತೆನೆ ಜಾಸ್ತಿ ಟೈಮ್ ಕಳೀತಾ ಇದ್ರು. ಅವ್ರು ಮತ್ತೆ ಹುಟ್ಟಿ ಬರ್ತಾರಲ್ಲ, ಆಗ ನಿಂಗೆ ಗೊತ್ತಾಗುತ್ತೆ. ಆಯ್ತಾಯ್ತು, ಅವ್ರು ಬಂದ ಕಾಲಕ್ಕೆ ನೋಡ್ಕೊಳ್ಳುವ. ನನಗೆ ಕೆಲಸ ಇದೆ, ಬರ್ತೀನಿ. ನನ್ನ ಮಗಳನ್ನ ಮದುವೆ ಆಗ್ತಾನೆ, ಆ ದಿನ ನಾನು ಕಂಡೇ ಕಾಣ್ತೀನಿ. ಸರಿಯಾದ ಹುಚ್ಚುಮುಂಡೆದು ಇದು, ಏನೇನೋ ಕತೆ ಹೇಳಿ ನನ್ನ ತಲೆನೇ ಕೆಡಿಸ್ಬಿಟ್ಟ. ಸತ್ತವನು ಹುಟ್ಟು ಬರ್ತಾನೆ ಅಂತ, ಸತ್ತವನು ಹುಟ್ಟು ಬರ್ತಾನೆ ಅಂತ ನಮ್ಮ ದಣಿಗಳು ಕಾಯ್ತಾ ಇದ್ದಾರಂತೆ. ನಂಬೋ ಮಾತ ಇದು? ಆದರೂ ಈ ಆದಿತ್ಯಪ್ಪನ ಬಗ್ಗೆ ಇಷ್ಟೆಲ್ಲ ಹೇಳ್ತಾರೆ ಅಂದಮೇಲೆ ಒಂದು ಸಾರ್ತಿನಾದರೂ ಆ ಮನೆ ಒಳಗಡೆ ಹೋಗಲೇಬೇಕು. ಆದಿತ್ಯಪ್ಪನ ಫೋಟೋ ನೋಡಬೇಕು ಅನ್ನಿಸ್ತಿದೆಯಲ್ಲ. ನಾಳೆ ಹೆಂಗಿದ್ರು ಆದಿತ್ಯಪ್ಪನ ಹುಟ್ಟಿದಬ್ಬಕ್ಕೆ ಮನೆ ಒಳಗಡೆ ಎಲ್ಲರನ್ನೂ ಬಿಡ್ತಾರೆ. ನಾನು ಸೀದಾ ಮನೆ ಒಳಗಡೆ ಹೋಗೇ ಬಿಡದೆ ಹೋದರೆ ಆದಿತ್ಯಪ್ಪನ ಫೋಟೋ ನೋಡೇ ನೋಡ್ತೀನಿ. ಹೇಳು ಜಯ. ಸಂಜು ಮನೆಗೆ ಬನ್ನ. ಅಯ್ಯೋ ಇಲ್ಲ ರೀ, ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಅವನ್ನ. ಜೈಲ್ ಅನ್ಬೇಡಮ್ಮ, ಗಾಬರಿ ಆಗ್ತಾರೆ. ಅಪ್ಪ ಸ್ಟೇಷನ್ ಅದು. ಅಯ್ಯೋ ದೇವ್ರೇ, ನನ್ನ ಮಗ ಏನ್ ತಪ್ಪು ಮಾಡ್ದ ಅಂತ ಸ್ಟೇಷನ್ಗೆ ಹಾಕಿದ್ದಾರೆ. ಅಯ್ಯೋ ಅವನೇನು ತಪ್ಪು ಮಾಡಿಲ್ಲ ರೀ, ಪೊಲೀಸ್ನವರೇ ಸುಳ್ಳು ಸುಳ್ಳು ಕಂಪ್ಲೇಂಟ್ ಮಾಡಿ ಅವನನ್ನ ಒಳಗೆ ಹಾಕ್ಬಿಟ್ಟಿದ್ದಾರೆ. ಅದೇನೋ ಸ್ಮೆಲ್ಲಿಂಗು ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ. ನನಗಂತೂ ಕೈ ಕಾಲು ಆಡ್ತಿಲ್ಲ. ನನಗೂ ಕೈ ಕಾಲು ನಡುಕ್ತಾ ಇದೆಯಲ್ಲ, ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಏನಾದರೂ ಮಾಡಿ ಬೇಗ, ಇಲ್ಲಾದ್ರೂ ಆ ಕಂಬಿ ರೂಮಿಗೆ ಹಾಕ್ಕೊಂಡು ಅವನನ್ನು ಹೊಡೆದು ಬಿಡ್ತಾರೆ. ಅಯ್ಯೋ ದೇವ್ರೇ, ಪೊಲೀಸ್ನವ್ರನ್ನ ಕೈಯೋ ಕಾಲು ಹಿಡ್ಕೊಂಡು ಬೇಡ್ಕೋಬೇಕಾಗಿತ್ತು. ಅಯ್ಯೋ ಎಲ್ಲ ಆಯ್ತು ರೀ, ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮನ್ನು ಒಳಗೆ ಹಾಕ್ಬಿಟ್ಟಿವಿ ಅಂತ ಹೇಳಿ ನಮ್ಮನ್ನು ಓಡಿಸ್ಬಿಟ್ರು. ಅಯ್ಯೋ ಶಿವನೆ, ಏನೇ ಮಾಡೋದೀಗ, ಹಂಗೆ ಬಿಡಿಸ್ಕೊಳ್ಳೋದು ಅವನ್ನ? ಹಾಂ, ನಮ್ಮ ಹಿಂದಿನ ಬೇದಿ ಶರಣನ ಮಗನ ಒಂದ್ಸತಿ ಜೈಲಿಗೆ ಹಾಕಿದ್ರಲ್ಲ, ಆಗ ಶರಣ 50,000 ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದ. ಹಾಗಾದ್ರೆ ನಾವು ಈಗ 50,000 ದುಡ್ಡು ತರ್ಬೇಕಾ? ದುಡ್ಡು ಕೊಡ್ತಿದ್ರಲ್ಲಿ ಏನೂ ಕೆಲಸ ಆಗಲ್ಲ ಕಣ್ರಿ, ನಮ್ಮ ಮಗ ನಾವು ಕಳ್ಕೋಬೇಕಾಗತ್ತೆ. ಬಿಡಿಸು, ನಾವು ಹೆಂಗಾದ್ರೂ ಮಾಡಿ ದುಡ್ಡು ಹೊಂದಿಸ್ಕೋಬೇಕು. ಈಗ ಎಲ್ಲಿಂದ ತರ್ತೀಯೇ, ಯಾರನ್ನು ಕೇಳ್ತೀಯಾ? ನಾನು ಯಾರನ್ನು ಕೇಳಲಿ? ಮೊದಲು ನಿಮ್ಮ ಯಜಮಾನ್ರ ಹತ್ರ ಹೋಗಿ ಹಿಂಗೆ ಹೀಗಾಗಿದೆ ಅಂತ ಹೇಳಿ ದುಡ್ಡು ಇಸ್ಕೊಂಡು ಬನ್ನಿ. ಯಜಮಾನ್ರನ್ನ ನಾನು ಕೇಳೋದ ಅಷ್ಟೇ, ಸಾಯಿಸ್ಬಿಡ್ತಾರೆ. ನಾನು ಸತ್ರ ಪರವಾಗಿಲ್ಲ, ನಮ್ಮ ಮಗ ಉಳ್ಕೋಬೇಕು. ಮೊದಲು ಹೋಗಿ ನಿಮ್ಮ ಯಜಮಾನ್ರ ಹತ್ರ ದುಡ್ಡು ಕೇಳಿ, ದುಡ್ಡಿಲ್ಲ ಅಂದ್ರೆ ನಮ್ಮ ಮಗ ಕೈ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಜಯ, ಯಜಮಾನ್ರೇ,
ಪರಿಸ್ಥಿತಿ ಕೆಟ್ಟಾಗ ಇಂಥ ಒಳ್ಳೆ ಬುದ್ಧಿನೇ ನಮ್ಮ ಕೈ ಹಿಡಿಯೋದು. ನಾನೇನ್ ಮಾಡ್ಬೇಕು ಇವಾಗ? ಓಹೋ, ಸಿಕ್ಕಾಪಟ್ಟೆ ಫಾಸ್ಟ್ ಆಗ್ಬಿಟ್ಟಿದ್ಯಾ ಮಂಜ, ಸರಿಸ್ಕೊಬಿಡೋಣ. ಏನಿಲ್ಲ, ಹಿಡಿಸ್ಕೊಳ್ಳ, ಒಂದೊಂದಾಗ ಹಾಕೊಂಡು ಒಂದ್ ನಾಲ್ಕು ಫೋಸ್ ಕೊಟ್ಬಿಟ್ಟ ಸಾಕು, ನಾವು ಒಂದಾಗೆ ಫೋಟೋ ತಗೋ. ಇದು ಬಾಂಬೆ ಕಾಂಟ್ರಾಕ್ಟ್, ಇದರಲ್ಲಿ ಸಕ್ಸಸ್ ಆದ್ರೆ ನಿನ್ ಲೆವೆಲ್ ಎಲ್ಲಿಗೋ ಹೊಂಟೋಗುತ್ತೆ. ಸೂಪರ್ ಆಗಿ ಪೋಸ್ ಕೊಟ್ಟೆ ಗೊತ್ತಾ, ನಿನ್ನ ಒಂದೊಂದು ಭಂಗಿನು ಹೆಂಗಿತ್ತು ಗೊತ್ತಾ? ಕೆಲಸ ಮುಗಿತಲ್ವಾ? ಓ, ಬೇಜಾನಾಗೋಯ್ತು, ಇಷ್ಟು ಸಾಕು ನಮ್ಗೆ. ಮಂಜ, ಇಲ್ಲೇನೋ ಮಿಸ್ಯೂಸ್ ಆಗಿಲ್ಲ ತಾನೆ? ಬಿಸ್ನೆಸ್ ಅಮ್ಮ ಇದು, ಮಿಸ್ಯೂಸ್ ಮಾತೇ ಇಲ್ಲ. ನನ್ ದುಡ್ಡು ದುಡ್ಡ ಏ, ಮದುವೆ ಆದ ತಕ್ಷಣ ಮಕ್ಕಳಲ್ಲಿ ಅಂತ ಕೇಳ್ದಂಗಾಯ್ತು. ಈಗ ತಾನೇ ಶೂಟ್ ಆಗಿದೆ, ಒಂದ್ ದಿನ ತರ್ಕೊಳಮ್ಮ. ನಿನ್ ಕೈಗೆ ಏನ್ ಸೇರ್ಬೇಕು ಅದು ಕರೆಕ್ಟ್ ಆಗಿ ತಲುಪುತ್ತೆ. ಇಲ್ಲ ಮಂಜ, ನನ್ಗೆ ಈಗ್ಲೇ ದುಡ್ಡು ಬೇಕಿತ್ತು. ಹೇಳ್ತಾ ಇದ್ದೀನಿ ತಾನೆ, ನಾಳೆ ಕೊಡ್ತೀನಿ ನಿಮಗೆ. ನಾನು ಕೊಡಲಿಲ್ಲ ಅಂದರೆ ನಿಮ್ಮ ಅಣ್ಣನ ಕರ್ಕೊಂಡು ಮಾತಾಡಿ, ಆಯ್ತಾ? ಈಗ ಹೊರಡು, ನಿಮಗೆ ಹೊರಡಮ್ಮ. ತುಂಬ ನಂಬಿದ್ದೀನಿ ಮಂಜ, ಮೋಸ ಆಗ್ಬಾರ್ದಷ್ಟೇ. Ha ha ha!
ಪರಿಸ್ಥಿತಿ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರು. ಸತ್ತೋಗಿರೋ ಅಜ್ಜಿ ತಾತನ ಕಾಣಿಸ್ಕತ್ ನಿಂಗೆ? ಬಬ್ಲು, ಇನ್ನು ಯಾರು ಇದ್ದಾರೆ ನಿನ್ ಕಡೆ? ಇನ್ನು ಮೂರು ವಿಗ್ರಹ ಎಲ್ಲ ಬಚ್ಚಿಟ್ಟಿದ್ಯಾ ಸರ್? ನೀವ್ ಸಾವಿರ ಸಲ ಕೇಳಿದ್ರು ನನ್ಗೆ ಏನು ಗೊತ್ತಿಲ್ಲ ಸರ್. ಸಾಲ ಮಾಡ್ಕೊಂಡು ಕ್ಯಾಬ್ ಹಾಕೊಂಡು ಬದುಕ್ತಿದ್ದೀನಿ ಸರ್. ಸರ್, ಕಳ್ತನ ಮಾಡೋ ಹಾಕಿದ್ರೆ ಕೆಲ್ಸ ಯಾಕೆ ಸರ್ ಮಾಡ್ತಿದ್ದೆ? ಓಹೋ, ಲಾಜಿಕ್ ಕೇಳ್ತಿದ್ಯಾ ಮಗನೇ? ನಿನ್ ಲಾಜಿಕ್ ಏನಿದ್ರು ಸಹಾಯ ಹೇಳ್ಕೋ, ಅವರೇ ಸರಿ ನಿಂಗೆ. ಸರ್, ಸರ್, ಪ್ಲೀಸ್ ಸರ್, ನನ್ನನ್ನ ಇಲ್ಲಿಂದ ಬಿಟ್ಬಿಡಿ ಸರ್. ಇರಮ್ಮ, ಸಾಹೇಬ್ರು ಬರ್ಲಿ, ನಿನ್ ಕತೆ ಏನಿದ್ರು ಸಾಹೇಬ್ ಹತ್ರ ಹೇಳ್ಕೋ, ಅವ್ರ ಏನ್ ಹೇಳ್ತಾರ ನೋಡೋಣ. ಸರ್ ಪ್ಲೀಸ್ ಸರ್, ಸರ್ ನಾವ್ ಬಡವ್ರ ಸರ್, ಮಾನಕ್ಕೋಸ್ಕರ ಬದುಕೋರ್ ಸರ್. ನನ್ಗೆ ಯಾವ್ ದೊಡ್ಡ ನಿಮ್ಮಂತ್ರ ಗೊತ್ತಿಲ್ಲ ಸರ್. ಕರುಣ ತೋರಿಸಿ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ಅವ್ರ ಮನೆ ಕಾಯುವಾಗ ಮಗ ಹೀಗೆ ಸಿಕ್ಕಾಕೊಂಡಿದ್ದಾನೆ ಅಂತಂದ್ರೆ ಒಂದ್ ಪೈಸಾ ಕೊಡದೆ ಕಳ್ಸಿದಾರಲ್ಲ, ಅವ್ರ ಉದ್ಧಾರ ಆಗಲ್ಲ, ಹೋಳಾಗ ಹೋಗ್ತಾರೆ. ಬಿಡೆ, ಅವ್ರು ಹಾಳಾಗೋತ ದೊಡ್ಡನಿಗಳಿಗೆ ಬೇಜಾರಾಗಲ್ವೇನೆ? ನಮ್ಮ ಮಗನ ವಿಷಯ ನಾವೇ ನೋಡ್ಕೋಬೇಕು. ಸೋಮಣ್ಣು ಆಗಲ್ಲ ಅನ್ಬಿಟ್ಟ, ಚೀಟಿ ಕಾಂತಮ್ಮ ಅವಳು ಕೈಲಿ ಆಗಲ್ಲ ಅನ್ಬಿಟ್ಟು, ಇನ್ನು ಯಾರನ್ನ ಕೇಳೋದು? ಮಾತಾಡ್ಸಲ್ವಾ? ಈಗ ನಾವೇನು ಹೇಳೋ ಪರಿಸ್ಥಿತಿಲಿ ಇಲ್ಲಪ್ಪ. ನಾವು ನನಗೆ ಅರ್ಥ ಆಗತ್ತಂತೆ, ನಮ್ಮಪ್ಪ ಹಾಗೆಲ್ಲ ಮಾತಾಡಿದ್ದು ನಿಮಗೆ ಬೇಜಾರಾಗಿದೆ. ಮದುವೆಗೆ 2 ಲಕ್ಷ ಹೊಂದ್ಸೋದಂದ್ರೆ ಸಂಜುಗೂ ಕಷ್ಟ ಆಗತ್ತೆ. ನಮ್ಮ ಭಂಗ ನಮ್ಗಾದ್ರೆ ಇವನು ಮದುವೆ ಚಿಂತೆನಲ್ಲಿ. ನಂಗೆ ಗೊತ್ತು ಮಾವ, ಈಗಲೂ ನಿಮ್ಮ ದುಡ್ಡಿಗೆ ಅಲಿತಾ ಇದ್ದೀರಾ. ನನ್ನಿಂದ ನಿಮ್ಗೆ ಈ ರೀತಿ ಕಷ್ಟ ಆಗೋದು ನನ್ನಿಂದ ನೋಡೋಕ್ಕಾಗಲ್ಲ. ಅದು ಅಲ್ಲದೆ ನಿಮ್ಮಿಂದ ಬಿಟ್ಟಿರೋಕ್ಕೂ ನನ್ನಿಂದಾಗಲ್ಲ. ಅದಕ್ಕೆ ನನ್ನ ಪ್ರೀತಿನ ಉಳಿಸ್ಕೋಬೇಕು, ನಿಮಗೂ ಕಷ್ಟ ಆಗಬಾರ್ದು ಅಂದರೆ ₹1 ಲಕ್ಷ ಇದೆ. ನಮ್ಮ ಮದುವೆ ಮಾಡಿಸೋದಕ್ಕೆ ಸಂಜು ಅಲ್ಲಿ ಇಲ್ಲಿ ಸಾಲ ಕೇಳ್ಕೊಂಡು ಓಡಾಡೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ. ಅದಕ್ಕೆ ಇದನ್ನು ಅವನಿಗೆ ಕೊಡೋದಕ್ಕೆ ಹೋಗಿದ್ದೆ. ಅವನು ಏನೇನೋ ಸ್ವಾಭಿಮಾನದ ಮಾತಾಡಿ ಇದನ್ನು ಇಸ್ಕೊಳ್ಳೇ ಇಲ್ಲ. ಕಡೆ ಪಕ್ಷ ನೀವಾದರೂ ಇದನ್ನು ಇಸ್ಕೊಳ್ಳಿ, ಚೀಟಿ ಹಾಕಿದ್ದು ಅಂತನ ಅಥವಾ ಏನೋ ಒಂದು ಸುಳ್ಳು ಹೇಳಿ ಇದನ್ನು ಬಳಸ್ಕೊಳ್ಳಿ, ನಮ್ಮ ಅಪ್ಪನ ಕೈ ಕೊಡ್ತೀನಿ. ಸಂಜುಗೂ ಹೊರೆ ಕಡಿಮೆ ಆಗುತ್ತೆ, ನನ್ನ ಆಸೆನೂ ಈಡೇರುತ್ತೆ, ನಿಮಗೂ ಮಗಳು ಮದುವೆ ಮಾಡಿದ ನೆಮ್ಮದಿ ಸಿಗತ್ತೆ. ಅಲ್ಲಪ್ಪ, ನಾವಿದನ್ನ ಹೇಗೆ? ಬೇಡ ಪ್ಲೀಸ್ ಮಾವ, ಎಲ್ಲರೂ ಒಳ್ಳೇದಕ್ಕೋಸ್ಕರ ಕೇಳ್ಕೊತಿದ್ದೀನಿ, ಬೇಡ ಅನ್ಬೇಡಿ. ಕಡೆ ಪಕ್ಷ ನನ್ನ ಪ್ರೀತಿಗೋಸ್ಕರ ಅನ್ನಾದರೂ ತಗೊಳ್ಳಿ. ಮತ್ತೆ ತಗೊಳ್ದಿದ್ರೆ ನನ್ನ ಮೇಲೆ ಆಣೆ. ಆಪತ್ ಕಾಲದಲ್ಲಿ ದೇವರು ಬಂದಂಗೆ ಬಂದೆ ಕಣಪ್ಪ.
ಜನಗಳ ಮುಂದೆ ನಮ್ಮನ್ನ ಕಾಪಾಡಿದ ತಕ್ಷಣ ನಿನ್ನ ಮುದ್ದು ಮಾಡಿ ಪಟ್ಟ ಕೂರುತ್ತೀವಿ ಅನ್ಕೊಂಡ್ಯಾ? ನೀನು ನರಳಿ ನರಳಿ ಸತ್ತರೂ ಸರಿ, ಆಸ್ತಿ ನನ್ನ ಹೆಸರಿಗೆ ಬರೆಯೋವರೆಗೂ ನಿನಗಿದೇ ಗತಿ. ಕೊನೇ ಸಾರಿ ಹೇಳ್ತಾ ಇದ್ದೀನಿ, ಸತ್ತು ಹೋಗಿರೋ ಈ ನಾಯಿ ಮತ್ತೆ ಹುಟ್ಟಿ ಬರಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಅವನ ಹೆಸರಲ್ಲಿರೋ ಅಷ್ಟು ಆಸ್ತಿ ನನ್ನ ಹೆಸರಿಗೆ ಬರ್ಕೊಡು. ಅವನು ಬರೋ ಸಮಯ ಹತ್ರ ಬರ್ತಾ ಇದೆ. ಥೂ ನಿನ್ ಜನ್ಮಕ್ಕೆ, ಎಷ್ಟೋ ಮೊಂಡು ಹಠ ನಿಂಗೆ. ಅನ್ಭವ್ಸ್, ಸಾಯೋ ತನಕ ಇದೇ ಬಂದ ನಾನು. ಬಂಧನ? ಯಾವ ಬಂಧನ? ಯಾರಿಗೆ ಬಂಧನ? ಬಿಡುಗಡೆ ಕಾಲ ಹತ್ರ ಬರ್ತಾ ಇದೆ, ಬಿಡುಗಡೆ ಆಗುತ್ತೆ. ಬೆಳಕು ಆಚೆ ಬಂದೇ ಬರುತ್ತೆ, ಆ ಬೆಳಕು ಪ್ರಚೋದಿಸುತ್ತೆ. ಆಚೆ ಬಂದೇ ಬರುತ್ತೆ, ಬಂದೇ ಬರುತ್ತೆ. ಸರ್ ನಮಸ್ಕಾರ ಸರ್, ಕುಳಿತುಕೊಳ್ಳಿ. ಸರ್ ನಮ್ಮ ಮಗ ಸಂಜು. ಅದೇ ಸರ್ ಸ್ಮಗ್ಲಿಂಗ್ ಕೇಸ್. ಓ, ಇಲ್ಲಿಗೆ ಯಾಕೆ ಬಂದ್ರಿ? ಇವತ್ತು ಕೋರ್ಟ್ ರಜಾ ಇದೆಯಲ್ಲ ಸರ್. ನಮ್ಮ ಮಗ ಯಾವ ತಪ್ಪು ಮಾಡಿಲ್ಲ ಸರ್, ಬಿಟ್ಬಿಡಿ ಸರ್ ಅವನ್ನ. ಬಿಟ್ಬಿಡು ಅಂದ ತಕ್ಷಣ ಬಿಟ್ಬಿಡಕ್ಕೆ, ಅವನು ನಮ್ಮ ಅತ್ತೆ ಮಗ ಅಲ್ಲ, ಇದು ಅತ್ತೆ ಮನೆನೂ ಅಲ್ಲ, ಪೊಲೀಸ್ ಸ್ಟೇಷನ್ನು. ಕ್ರೈಮ್ ಮಾಡಿದಾನ ಅವನು. ಅದನ್ನೇ ಸರಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಸರ್. ಸರಿ ಮಾಡ್ಕೊಳ್ಳೋಣ ಅಂದರೆ? ಅದೇ ಸರ್, ಅದೇ ಸರ್, ಸ್ವಲ್ಪ ದುಡ್ಡು ತಗೊಂಡು ಅವನನ್ನು ಬಿಟ್ಬಿಡಿ ಸರ್. ಸರಿ ಸರ್. ಇಲ್ಲ ಸರ್, ಪ್ರೀತಿ ವಿಶ್ವಾಸದಿಂದ ಸರ್. ಬೇಕಾದ್ರೆ ಇನ್ನೊಂದು 5,000. ಇನ್ನೊಂದು ಮಾತಾಡಿದ್ರೆ ಅಂದ್ರೆ ವಯಸ್ಸಾಗಿರೋದನ್ನ ನೋಡಿದ್ರೆ ಒದ್ದೊಳಕ ಹಾಕ್ಬಿಡ್ತೀನಿ. ಪೊಲೀಸ್ನವರು ಅಂದ್ರೆ ಏನ್ರಿ ಅನ್ಕೊಂಡಿದ್ದೀರಿ? ನಿಮ್ಮ ಮಕ್ಕಳು ಏನೇ ಹೇಸಿಗೆ ಕೆಲಸ ಮಾಡ್ಕೊಂಡ್ಬಂದ್ರು ದುಡ್ಡಿಸ್ಕೊಂಡು ಅದನ್ನ ನೀಟಾಗಿ ತೊಳೆದು ಕಳಿಸೋರು ಅನ್ಕೊಂಡಿದ್ದೀರೇನ? ಕಾನೂನಿಗೆ ಸರ್ಕಾರ ಅನ್ನಕ್ಕೆ ಕೆಲಸ ಮಾಡೋರು ನಾವು. ನಿಮ್ಮ ದುಡ್ಡಿಗೆ ನಾಲಿಗೆ ಚಾಚೋದಾದ್ರೆ ಈ ಕಾಕೆ ಬಟ್ಟೆ ಏನ್ ಕ್ರಿಯೆ ಹಾಕೋಬೇಕು? ಹರ್ಕಲ್ ಬಟ್ಟೆ ಹಾಕೊಂಡು ಬೀದಿಲಿ ಹೋಗಿ ಭಿಕ್ಷೆ ಬಿಡಬೋದಲ್ಲ. ಕ್ಷಮಿಸ್ಬಿಡಿ ಸರ್, ಒಬ್ಬನೇ ಮಗ, ಹಿಂಗ್ ಜೈಲ್ಗೆ ಹೋದ ಅಂತ ಗೊತ್ತಾದ್ರೆ ಸಂಸಾರ ಬೀದಿಗೆ ಬಂದ್ಬಿಡ್ತೀವಿ ಸರ್. ಅದಕ್ಕೆ ಅದು ನಿಮ್ಮ ಹಣೆ ಬರಹ. ಇಂಥ ಕಂತ್ರಿ ನನ್ನ ಮಕ್ಕಳನ್ನ ಹೆತ್ತ ಮೇಲೆ ಅನುಭವಿಸ್ಲೇಬೇಕು. ಕಡಿಮೆ ತಪ್ಪು ಮಾಡಿಲ್ಲ ಅವನು ಸ್ಮಗ್ಲಿಂಗು. ನೀವೆಂತ ಇನ್ಫ್ಲೂಯೆನ್ಸ್ ತಂದ್ರು, ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಅವನ್ನ ಬಿಡಿಸ್ಕೊಂಬರಕ್ಕೆ ಆಗೋದೇ ಇಲ್ಲ. ಅವನ್ ಜೈಲ್ನಲ್ಲೇ ಕೊಳಿಬೇಕು. ಸರ್ ಕಾಲಕ್ಕೆ ಬಿಡ್ತೀವಿ ಸರ್, ಬಿಟ್ಬಿಡಿ ಸರ್ ನಮ್ಮ ಮಗನ್ನ. ಅಂಥವನ್ನಲ್ಲ ಸರ್ ಅವನು. ರೇ ರಾಮಣ್ಣ, ಏನ್ರಿ ಇವ್ರದ್ದು ಗೋಳು? ಕಳಿಸ್ರಿ ಆಚೆಗೆ. ಸರ್ ಏನ್ರಿ ಇವ್ರದ್ದು? ಸ್ಮಗ್ಲಿಂಗ್ ಸರ್, ದೇವಸ್ಥಾನದ ವಿಗ್ರಹ ಕದ್ದು ಎಸ್ಕೇಪ್ ಆಗ ನೋಡ್ತಿದ್ರು. ಈ ತಿಂಗಳಾಗಿರೋ 4 ಕಳ್ತನನ ಇವರೇ ಮಾಡಿರ ಸರ್. ಆ ಹುಡುಗ ನಿಮ್ಮ ಕಡೆ ಅವನಾ?
ಹೇಳಿ ಸರ್, ಎಲ್ಲ ಹೇಳ್ತೀನಿ ಸರ್. ವಿಗ್ರಹನ ಸೇಫ್ಟಿಯಾಗಿ ಒಂದು ಗಾಡಿಯಲ್ಲಿ ಸಾಗಿಸ್ತಾ ಇದ್ದೀವಿ ಸರ್. ಚೆಕ್ಕಿಂಗಲ್ಲಿ ಸಿಗಾಕೊಂಬಿಡ್ತೀವಿ ಅಂತ ಗಾಡಿಲೇ ವಿಗ್ರಹ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು ಸರ್. ರೀ, ರಿಲೀಸ್ ಮಾಡ್ರಿ ಅವನ. ಕೇಳಿಸ್ಕೊಂಡ್ರ ಸರ್, ನನ್ನ ಮಗ ತಪ್ಪೇ ಮಾಡಿಲ್ಲ. ಅವನು ಕಹಾ ಚಲಿ ಮೇರಿ ವಸುಂಧರ. ಆದ್ರೂ ಹೇಳಿ ಮೇಡಮ್, ಯಾವ ಕಡೆಗೆ? ಲಾಡ್ಜ್. ಅಲ್ಲೇ ಹೇಳೋದಲ್ವಾ, ಸುಮ್ಮನೆ ಈ ಕಡೆ ಬಂದ್ವಲ್ಲ. ಅಲ್ಲಿ ಬೇಡ. ಇನ್ನೆಲ್ಲಿಗೆ ಮೇಡಮ್? ಎಲ್ಲಾದ್ರೂ ಸರಿ. ಎಲ್ಲಾರು ಅಂದ್ರೆ ಏನು? ಬೆಳಗಾಂ ಬಿಜಾಪುರ್ ಕರ್ಕೊಂಡು ಹೋಗ್ಲ? ಅಚ್ಚ ಏನ್ ಅಚ್ಚ ರೇ, ಬಿಜಾಪುರ್ ಎಲ್ಲಿದೆ ಗೊತ್ತನ್ರಿ? 520 kilometers ದೂರ. ಅಚ್ಚಾ, ಹಾಗಾದ್ರೆ ಬೇಡ, ಬೆಳಗಾಂಗೆ ಹೋಗಿ. ಅಯ್ಯೋ ನಿಮ್ಮ ರೇ, ಬೆಳಗಾಂ ಏನು ಅಡುಗೆ ಮನೆ ಪಕ್ಕದಲ್ಲಿದೆ ಅನ್ಕೊಂಡ್ರ? ಅದು 500 kilometers. ಸ್ಕೂಲಲ್ಲಿ ಸಮಾಜದ ಪಾಠದಲ್ಲಿ ಓದ್ಕೊಂಡಿಲ್ವಾ ನೀವು? ಸ್ಕೂಲ್ ಸಮಾಜದ ಪಾಠ, ಐ ನೋ ಎವ್ರಿಥಿಂಗ್. ಅದ್ಯಾವುದು ಬೇಡ. ಔಟ್ ಆಫ್ ಬ್ಯಾಂಗ್ಳೂರ್ ಎಲ್ಲಾದ್ರೂ ಹೋಗಿ. ಸರಿ, ಮೈಸೂರ್ಗೆ ಹೋಗ್ಬೋದಾ? ಚೆನ್ನಾಗಿದ್ಯಾ ಅದು? ರೀ ಮೇಡಮ್ ಅವ್ರೆ, ನೀವು ಕನ್ನಡದವ್ರೆ ತಾನೆ? ಗೊತ್ತಿಲ್ಲ. ಹಾ, ಕನ್ನಡದವಳೆ. ಮತ್ ಮೈಸೂರ್ ಬಗ್ಗೆ ಕೇಳ್ತಿರಲ್ರಿ, ದೇವೇಂದ್ರನ್ ವೈಭೋಗ ಇರೋದೆ ನಮ್ ಮೈಸೂರಲ್ಲಿ. ಅಚ್ಚಾ ಸರಿ, ನಡಿ ಹಾಗಾದ್ರೆ. ಒಳ್ಳೆ ಅಚ್ಚ ಸಾವಾಸ ಆಯ್ತು ನಮ್ಗೆ. ಮೈಸೂರ್ ಅಂದ್ರೆ ಮಹಾರಾಜರು ನಗರ ಕಣ್ರಿ. ಇಡೀ ದೇಶದಿಂದ ಸಾವಿರಾರು ಜನ ಬರ್ತಾರಲ್ಗೆ. ಅಚ್ಚಾ ನೈ ನೈ ನೈ, ಮೈಸೂರು ಬೇಡ. ಥೂ ತೆರಿಕೆ ರೇ, ನೀವೇನ್ ಮೆಂಟ್ಲ? ನೆಟ್ಟಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ವನ್ರಿ ನಿಮ್ಗೆ? ನನ್ನ ಇಷ್ಟ, ದುಡ್ಡು ಕೊಡ್ತೀನಿ ತಾನೆ. ಸುಮ್ಮನೆ ನಡಿ, ಬೇರೆ ಎಲ್ಲಾದ್ರೂ ಹೋಗು. ಏನ್ ಆಂಡಲಮ್ಮನ್ ಬೀದಿಗೆ ಹೋಗ್ಲಾ? ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ರಿ ರೇ. ಲಕ್ಸಂದ್ರ ಅಂತ ಜಾಗದ ಹೆಸರು, ಅಲ್ಲಿಗೆ ಹೋಗು. ವಾವ್, ನಿಮ್ಗೆ ಹೇಳಿ ಮಾಡಿಸಿದ ಜಾಗ ಅದು. ನಿಮಾನ್ಸ್ ಪಕ್ಕದ ಜಾಗನೇ ಹೇಳಿದ್ರಲ್ರಿ. ನಿಮಾನ್ಸ್ ಅಂದ್ರೆ ಹುಚ್ಚ ಆಸ್ಪತ್ರೆ ಅಂತ. ಶಟ್ ಅಪ್, ಬತಮಿಸ್ ಮತ್ಕರ್ಣ. ಬತಾಸು, ಡೋಂಟ್ ಬಿ ಸಿಲ್ಲಿ, ಸುಮ್ಮನೆ ಹೋಗು ಅಷ್ಟೇ. ರೇ ಏನ್ರಿ ಸಿಲ್ಲಿ ಗಿಲ್ಲಿ ಅಂತೆಲ್ಲ ಮಾತಾಡ್ತೀರಾ? ನಾವು PUC ಎಜುಕೇಟೆಡ್. ಡಬಲ್ ಡಿಗ್ರಿ ಮಾಡಿದ್ರು ನನಗೇನು? ನಡಿಯಲ್ಲ ರೀ, ಆಗಲ್ಲ ರೀ. ಒಳ್ಳೆ ಅರೆ ಬಂದು ಮಡಕೆ ಥರ ಆಡ್ತಿರಲ್ರಿ. ನಾನು ಹೋಗಲ್ಲ ಅಂದರೆ ಹೋಗಲ್ಲ. ಇನ್ನೂ 4 ಸಲ ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ ಎಲ್ಲಿಗೆ ಹೋಗ್ಬೇಕು. ಇಲ್ಲ ಅಂದರೆ ದಯವಿಟ್ಟು ಹೇಳ್ಕೊ. ಅಚ್ಚಾ ಹೇಳ್ಕೊತೀನಿ. ರೇ
ನೆಟ್ಟಿಗೆ ಬೆಂಗಳೂರಾಗ ಗೊತ್ತಿಲ್ಲ ನಿಮ್ಗೆ, ಇಲ್ಲಿ ಇಳ್ಕೊಂಡು ಏನ್ರಿ ಮಾಡ್ತೀರಾ? ಇನ್ನು 2 ಕಿಲೋಮೀಟರ್ ಬಂದ್ರೆ ಬಿಡ್ತೀನಿ. ಪರ್ವಾನಾಯ್, ನನ್ನ ಫ್ರೆಂಡ್ ರಾತ್ರಿ ಬರ್ತಾಳೆ, ಅಲ್ಲಿವರೆಗೂ ನಾನು ಇಲ್ಲೇ ಕಾಯ್ತೀನಿ. ಏರಿಯಾ ಸರಿಗಿಲ್ಲ ಮೇಡಮ್. ನಿನ್ನಷ್ಟು ಖರಾಬ್ ಅಂತೂ ಅಲ್ಲ ತಾನೇ. ಚಲೋ ಹೋಗ್ರಿ. ಅಯ್ಯೋ ಶೂರ್ಪನಕ್ಕಿಂತ ತಗೊಂಬಂದು ಊರೆಲ್ಲ ಸುತ್ತಿದ್ದಲ್ದೆ ನನ್ನನ್ನೇ ಖರಾಬ್ ಅಂತ್ಯ? ನೀನ್ ಖರಾಬು, ನಿಮ್ಮ ಅಪ್ಪ ಖರಾಬು, ನೀನ್ ವಂಶಾನೇ ಖರಾಬು.